ನಮಸ್ಕಾರ. ಭಾರತ ನಕಾಶೆ ಬರೆದು ಅದರಲ್ಲಿ ನಾಲ್ಕು ಸ್ಥಳಗಳನ್ನು ಗುರುತಿಸುವುದು ಹೇಗೆ ಅಂತ ಹೇಳಿ ನೋಡೋಣ. ಈ ರೀತಿಯಾದಂತಹ ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ 10ನೇ ತರಗತಿಯಲ್ಲಿ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದ್ದು, ನಾಲ್ಕು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಆ ಸ್ಥಳಗಳನ್ನು ಯಾವ ರೀತಿಯಾಗಿ ಗುರುತಿಸುವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ, ನಾಲ್ಕು ಸ್ಥಳಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಭಾರತ ನಕಾಶೆಯಲ್ಲಿ ಗುರುತಿಸುವುದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಮಂಗಳೂರು, ಕೊಚ್ಚಿ, ತೂತುಕುಡಿ, ಚೆನ್ನೈ, ಈ ನಾಲ್ಕು ಸ್ಥಳಗಳನ್ನು ಭಾರತ ನಕಾಶೆಯಲ್ಲಿ ಗುರುತಿಸುವುದನ್ನು ಕಲಿತುಕೊಳ್ಳೋಣ. ಮೊದಲನೇದಾಗಿ ಭಾರತ ನಕಾಶೆಯನ್ನು ಈ ರೀತಿಯಾಗಿ ನೀಟಾಗಿ ನಾವು ಆನ್ಸರ್ ಪೇಪರ್ನಲ್ಲಿ ಬರೆದಿಟ್ಕೊಳ್ಬೇಕಾಗುತ್ತೆ. ಇದು ಬರೆದುಕೊಂಡಾದ ನಂತರ ನೆಕ್ಸ್ಟು ಮಂಗಳೂರು, ಮಂಗಳೂರು ಒಂದು ಬಂದರು ಆಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಕರ್ನಾಟಕದ ಪ್ರಮುಖವಾಗಿರುವಂಥ ಬಂದರುಗಳಲ್ಲಿ ಒಂದಾಗಿರುವಂಥ ಮಂಗಳೂರು ಪ್ರದೇಶವನ್ನು ಇಲ್ಲಿ ಗುರುತಿಸ್ಕೊಳ್ಬೇಕಾಗಿತ್ತು. ನೆಕ್ಸ್ಟು ಕೊಚ್ಚಿ, ಕೊಚ್ಚಿ ಸಹ ಒಂದು ಬಂದರು ಆಗಿದ್ದು ಇದನ್ನು ಇಲ್ಲಿ ಗುರುತಿಸ್ಕೊಳ್ಬೇಕಾಗ್ತದೆ. ತೂತುಕುಡಿ ಬಂದರು, ಇದು ಸಹ ಒಂದು ಬಂದರಾಗಿದ್ದು ಇಲ್ಲಿ ಬರುತ್ತೆ, ಇದು ಈ ಸ್ಥಳವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಚೆನ್ನೈ ಬಂದರು, ಚೆನ್ನೈ ಸಹ ಈ ಪ್ರದೇಶದಲ್ಲಿ ಬರುವಂಥ ಬಂದರಾಗಿರುವಂಥದ್ದು. ಹೀಗೆ ಈ ಪ್ರದೇಶ ನಾಲ್ಕು ಪ್ರದೇಶಗಳನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿದೆಯಾದಲ್ಲಿ ಸಂಪೂರ್ಣವಾಗಿರುವಂಥ 5 ಅಂಕಗಳನ್ನು ಇದರಲ್ಲಿ ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳೋಣ.